ಪರಿಸ್ಥಿತಿ ಹೋಗ್ತಿದೆ. ಹಣದ ಕೊರತೆಯಿಂದ ನಾನು ಗೆಲ್ತಕ್ಕಂಥ ಕೆಲವು ಸ್ಥಾನಗಳು ಕಡಿಮೆ ಆಗ್ಬೋದು, ಆದರೆ ಈ ಚುನಾವಣೆಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾನಿರ್ತೇನೆ. ಸರ್, ಬಿ ಟೀಮ್ ಅನ್ನುವಂಥ ವಿಚಾರ ಕಳೆದ ಬಾರಿನೂ ಬರ್ತಾ ಇತ್ತು, ಈ ಬಾರಿನೂ ಎರಡೂ ಪಕ್ಷದವರು ಹೇಳ್ತಾ ಇದ್ದಾರೆ JDS ಬಿ ಟೀಮ್ ಅನ್ನುವಂಥದ್ದು. ಬಿ ಟೀಮ್ ಅವರು ನಮ್ಮನ್ನು ಬಿ ಟೀಮ್ ಭಾಳ ಆಸೆ, ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನಮ್ಮನ್ನು ಬಿ ಟೀಮ್ ಮಾಡಬೇಕು ಅನ್ನೋದೇ ಅವರ ಆಸೆ ಉದ್ದೇಶ. ಆದರೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ನಾನು ಕನ್ನಡ ನಾಡಿನ ಬಿ ಟೀಮ್, ಕನ್ನಡ ಜನತೆಯ ಬಿ ಟೀಮ್, ಎರಡು ರಾಷ್ಟ್ರೀಯ ಪಕ್ಷಗಳು ಬಿ ಟೀಮ್. ಸರ್, ಮೋದಿ ಅವರು ಇವತ್ತು ಬೆಂಗಳೂರು ಗಲ್ಲಿ ಗಲ್ಲಿಲಿ ರೋಡ್ ಶೋ ಮಾಡ್ತಾ ಇದ್ದಾರೆ ಸರ್, ಏನಾದ ಉಪಯೋಗ ಜನಕ್ಕೆ ತೊಂದರೆ ಕೊಟ್ಟು ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಪ್ರತಿನಿತ್ಯದ ಎರಡು ಹೊತ್ತಿನ ಊಟಕ್ಕೆ ದುಡಿಮೆ ಮಾಡ್ತಕ್ಕಂಥ ಜನ ಇವತ್ತು ಬೀದಿ ಬರ ಯಾವ ಪುರುಷಾರ್ಥಕ್ಕೆ ರೋಡ್ ಶೋ ಮಾಡ್ತಾರೆ? ನಾಳೆ ನೀಟ್ ಪರೀಕ್ಷೆ ಬೇರೆ ಇದೆ, ಅದನ್ನ ಈಗಾಗಲೇ ಹೇಳಿದೆ. ಅಲ್ಲಿ ಆ ಮಕ್ಕಳ ಮೇಲೆ ಪರಿಣಾಮ ಏನು ಬೀರುತ್ತೆ? ಇವ್ರು ರೋಡ್ ಶೋ ಇಟ್ಕೊಂಡು ಹೋದ್ರೆ ಆ ನೀಟ್ ಎಕ್ಸಾಮ್ ಬರೀತಕ್ಕಂಥ ಏರಿಯಾದಲ್ಲಿ ಇವರು ಕೆಲವು ರಿಸ್ಟ್ರಿಕ್ಷನ್ ಕೊಟ್ಕೊಂಡು ಮನೆ ಬಾಗಿಲು ತೆಗಿಬೇಡಿ, ಓಣಿ ಒಳಗೆ ಯಾರು ಓಡಾಡಬೇಡಿ, ಓಣಿಯಿಂದ ಬರಬಾರದು ಯಾರೂ, ಅದಂತ ಮೇಲುಗಡೆ ಮನೆ ಮೇಲುಗಡೆ ನಿಂತ್ಕೊಂಡು. ಮತ್ತೆ ನಿಮ್ಮ ರೋಡ್ ಶೋ ಯಾಕೆ ಮಾಡ್ತೀರಿ? ರೋಡ್ ಶೋ ಮಾಡೋದಕ್ಕೆ ಈ ಕಂಡೀಷನ್ ಹಾಕ್ಕೊಂಡು ಯಾರನ್ನೋ ಕೆಲವನ್ನ ಎಲ್ಲಿಂದ ತುಂಬ್ಕೊಂಬಂದು ನಿಲ್ಲಿಸ್ಕೊಂಬಿಟ್ಟು ನರೇಂದ್ರ ಮೋದಿ ಹೋಗ್ಬೇಕಾ ನಿಮ್ಮ ಕಡೆ ಮೋದಿ ಮೋದಿ ಅಂತ ಹೋಗಿ ಹಾಕೊಂಡು ಮುಂದೆ ಓಡೋದಲ್ವಾ? ಅದೇ ತಾನೇ ತೋರಿಸ್ತಾ ಇರೋದು ನೀವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ ನಾವು ನೀವು ರೋಡ್ ಶೋನ. ಈ ರೋಡ್ ಶೋಯಿಂದ ಜನಗಳಿಗೆ ತೊಂದರೆನೇ ಹೊರತು ಇದರಿಂದ ಬಿ ಜೆ ಪಿಗೆ ಯಾವುದೇ ಲಾಭ ದೊರಕಲ್ಲ.